ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ರೆಡ್ಡಿಯವರ ಜೀವಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ. ಇದರ ಹಿನ್ನೆಲೆಯಲ್ಲಿ ಸುಮಾರು 3 ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಇಷ್ಟು ನನಗಿರುವಂಥ ಮಾಹಿತಿ. ಇನ್ನು ಇಂಟ್ರಾಗೇಷನ್ ನಂತರ ಯಾವ ಹಿನ್ನೆಲೆಯಲ್ಲಿ ಆಗಿದೆ ಅನ್ನುವಂಥದ್ದೆಲ್ಲ ಹೊರಗೆ ಬರಬೇಕಾಗಿದೆ. ಸರ್, ಈಗ ಈ ಹಂತದಲ್ಲಿ ನನಗಿರುವ ಮಾಹಿತಿಯನ್ನು ನಿಮ್ಮ ಎದುರುಗಡೆ ಹಂಚಿಕೊಳ್ಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇನ್ನೂ ಇಂಟ್ರಾಗೇಷನ್ ಹಂತದಲ್ಲಿದೆ. ಹಾಗಾಗಿ ಇದಕ್ಕಿಂತ ಹೆಚ್ಚು ನಾನು ಈ ಸಂದರ್ಭದಲ್ಲಿ ಏನು ಹೇಳಬಾರ್ದು, ಹೇಳಲ್ಲ. ಸರ್, ವಿಶೇಷವಾಗಿ ಎಫ್ಐಆರ್ ಕೃತಿಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವರ ಹೆಸರು A1 ಆರೋಪಿ ಶೇಖರ್ದು ಹೆಸರು ಬರ್ತಾ ಇದೆ. ಅದೇ 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 ಅಲ್ಲ, ಈ ಹಿಂದೆ ಸರ್ ವಿಶ್ವನಾಥದ್ದು ಈ ಥರ ಒಂದು ಬಲಬಿದರಿಕೆ ಪ್ರಕರಣ ಅಲ್ಲ. ಆದ್ದರಿಂದ ಎಫ್ಐಆರ್ನಲ್ಲಿ ಹೆಸರುಗಳಿದ್ದಾವೆ, ಇಂಟ್ರಾಗೇಷನ್ಗಾಗಿ ಕೆಲವರನ್ನ ಕರ್ಕೊಂಡು ಬಂದಿದ್ದಾರೆ. ಇದು ಇಂಟ್ರಾಗೇಷನ್ ನಂತರ ನಾನು ಹೇಳಬೇಕು ಯಾರ ಹೆಸರು, ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಖಂಡಿತ ಸರ್, ನಮ್ಮ ಶಾಸಕರಿಗೆ ಅವರಿಗೆ ಯಾವುದೇ ಥ್ರೆಟ್ನಿಂಗ್ ಇದ್ದರೂ ಕೂಡ ಅವರಿಗೆ ರಕ್ಷಣೆ ಕೊಡುವಂಥ ಎಲ್ಲ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ, ಬಂದೋಬಸ್ತ್ ಮಾಡ್ತಾರೆ. ಮತ್ತು ಯಾರು ಆ ರೀತಿಯ ಕಲ್ಪಿಸಿದ್ದಾರೆ, ಬಹುಶಃ ಇನ್ನು ಸದ್ಯದಲ್ಲೇ ಅವರೆಲ್ಲರನ್ನು ಕೂಡ ಇಂಟ್ರಾಗೇಷನಿಂದ ಹೊರಗೆ ಬರ್ತದೆ, ಅವರೆಲ್ಲರನ್ನು ವಶಕ್ಕೆ ಪಡೆಯುವಂಥ ಕೆಲಸನೂ ಆಗ್ತದೆ. ಸಹಜವಾಗಿ ಹಾಗೆ ಆಗುತ್ತೆ, ಎಲ್ಲ ಚುನಾವಣೆಯಲ್ಲೂ ಇರ್ತದೆ, ಈ ಚುನಾವಣೆಯಲ್ಲೂ ಇರ್ಬೋದು. ಮಾನ್ಯ ರೆಡ್ಡಿ ಅವರಿಗೆ ಮೊದಲಿಂದನೂ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಸರ್ ನೋಡಿ, ಯಾರು ಯಾರ ಸಂಪರ್ಕ ಹೊಂದಿದ್ರು ಕಾನೂನು ಬಾಹಿರವಾಗಿ ಈ ರೀತಿ ಸುಪಾರಿ ಕೊಡುವಂಥದ್ದು, ಇನ್ನೊಂದು ಯಾರಿಗೋ ಕೊಲೆ ಬೆದರಿಕೆ ಹಾಕುವಂಥದ್ದು ಮಾಡಿದ್ರೆ ಅದು ಯಾವ ಪಕ್ಷದ ಲಿಂಕ್ ಇರಲಿ, ಯಾರ ಲಿಂಕ್ ಇರಲಿ, ಯಾರ ಸ್ನೇಹಿತರಿರಲಿ, ಅದನ್ನು ಬಿಡೋದಿಲ್ಲ. ಇದು ನಡೀಬಾರದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ. ಆ ನಿಟ್ಟಿನಲ್ಲಿ ಗೃಹ ಇಲಾಖೆ ವಿಶೇಷವಾದಂಥ ಗಮನ ಕೊಟ್ಟಿದೆ.